ಮಂಗಳೂರು ನಗರದ ಅಲ್ಲಿಯ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರೇ, ಅಧ್ಯಕ್ಷರಾದಂತಹ ರಮೇಶ್ ಕಂಡಿಟ್ಟು ಅವರೇ, ನಮ್ಮ ಪಾರ್ಟಿಯ ಎಲ್ಲ ಹಿರಿಯ ನಾಯಕರೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಭಾರತೀಯ ಜನತಾ ಪಾರ್ಟಿ ಸಮಾಜದಲ್ಲಿ ವಂಚಿತರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂತಹ ಪಾರ್ಟಿ, ಕಾಂಗ್ರೆಸ್ ಒಂದು ರೀತಿಯಲ್ಲಿ ಡೋಲಾಯಮಾನವಾಗಿ ಗೊಂದಲಮಯವಾಗಿರುವಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಂದ ಇವತ್ತು ಎಲ್ಲರ ದಿಕ್ಕನ್ನ ಇನ್ನೊಂದು ಕಡೆಗೆ ಕೊಂಡೋಗಿ ಒಂದು ಕಡೆಯಲ್ಲಿ ಲೂಟಿ ಮಾಡ್ತಾ 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 ಆ ಲೂಟಿ ಮಾಡಲಿಕ್ಕೆ ಹಣ ಇಲ್ಲದಿರುವಂತಹ ಸಂದರ್ಭದಲ್ಲಿ ಜನರ ಮೇಲೆ ಒಂದು ದೊಡ್ಡ ಬೆಲೆಯನ್ನು ಹಾಕುವ, ಜನರ ಮುಖಾಂತರ ದೋಚಿದಂತ ಹಣವನ್ನು ಇಟ್ಕೊಂಡು ಆಡಳಿತವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಖಜಾನೆಗೆ ಸ್ವಲ್ಪ ಹಣ ಬರಲಿ ಅನ್ನುವಂತ ರೀತಿಯಲ್ಲಿ ನೇರವಾಗಿ ಜನಸಾಮಾನ್ಯರಿಗೆ ಬರ ಹಾಕುವಂತ ಒಂದು ನಿರ್ಣಯವನ್ನ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿದೆ. ಬಡವರ ಜೇಬಿಗೆ ಕತ್ತರಿ ಹಾಕುವಂತ ನಿರ್ಣಯ, ಜನಸಾಮಾನ್ಯರ ಜೀವನಕ್ಕೆ ತೊಂದರೆ ಆಗುವಂತ ಒಂದು ನಿರ್ಣಯ, ನೇರವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯ ಮೇಲೆ ಅದನ್ನ ಹೆಚ್ಚಳ ಮಾಡುವಂತ ರೀತಿಯಲ್ಲಿ ಒಂದು ರೀತಿಯ ನಿರ್ಣಯವನ್ನ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿದೆ. ಸಿದ್ದರಾಮಯ್ಯ ಸರ್ಕಾರ ನೇರವಾಗಿ ಕರ್ನಾಟಕದ ಮತದಾರರ ಮೇಲೆ, ನರೇಂದ್ರ ಮೋದಿಯ ಸರ್ಕಾರವನ್ನ ಮತ್ತೊಮ್ಮೆ ಪುನರಾಯ್ಕೆಗೊಳಿಸಿದ ಮತದಾರರ ಮೇಲೆ, ಕರ್ನಾಟಕದ ಕನ್ನಡಿಗರ ಮೇಲೆ, ತುಳುವರ ಮೇಲೆ ಒಂದು ರೀತಿಯ ಅನ್ಯಾಯ ಮಾಡುವಂತ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ನೇರವಾಗಿ ಜನರಿಗೆ ಶಿಕ್ಷೆಯನ್ನು ಕೊಡಬೇಕು, ನರೇಂದ್ರ ಮೋದಿಗೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ, ಹಿಂದುತ್ವಕ್ಕೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ ಅವರಿಗೆ ಶಿಕ್ಷೆಯನ್ನು ಕೊಡುವ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಈ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆಯ ಏರಿಕೆ ನೇರವಾಗಿ ನಮ್ಮ ಮಹಿಳೆಯ ಮೇಲೆ ಹೊಡೆತವನ್ನ ಕೊಡುವಂತ ಒಂದು ನಿರ್ಣಯ, ನೇರವಾಗಿ ಜನಸಾಮಾನ್ಯರ ಮೇಲೆ ಹೊಡೆತವನ್ನು ಕೊಡುವಂತ ನಿರ್ಣಯ, ಬಡವರ ಮೇಲೆ ಹೊಡೆತವನ್ನು ಕೊಡುವಂತ ನಿರ್ಣಯ. ಈ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡುವಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂತ, ಜನಸಾಮಾನ್ಯರಿಗೆ ಪೂರಕವಲ್ಲದ ಇರುವಂತಹ ಗ್ಯಾರಂಟಿಗಳನ್ನು ತಂದ, ಆ ಗ್ಯಾರಂಟಿಯನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗದೆ, ಇವತ್ತು ಮತ್ತೊಮ್ಮೆ ಜನರ ಜೇಬಿಗೆ ಕತ್ತರಿ ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ ಒಂದು ವರ್ಷದಲ್ಲಿ ಇದೇ ರೀತಿ ಆಡಳಿತವನ್ನು ಮಾಡಿಕೊಂಡು ಬಂದಿದ್ದಾರೆ. ಎಸ್ಸಿಪಿ ಡಿಸಿಪಿ ಫಂಡ್ ಅನ್ನ ನೇರವಾಗಿ ಆ ಶೋಷಿತ ಸಮುದಾಯ, ದಲಿತ ಸಮುದಾಯಕ್ಕೆ ಹೋಗಬೇಕಾದಂತ ಹಣವನ್ನು ಅಲ್ಲಿ ಕೊಡದೆ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ರೀತಿಯಲ್ಲಿ ಆಡಳಿತವನ್ನು ಮಾಡಿದಂತ ಸಿದ್ದರಾಮಯ್ಯ ಸರ್ಕಾರ ಬಂದ ಹಣವನ್ನ ಪುನಃ ಸಚಿವರಿಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಬಿಟ್ಟು ತನ್ನ ಸರ್ಕಾರವನ್ನು ಏನೋ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಂತ ಸಿದ್ದರಾಮಯ್ಯ ಸರ್ಕಾರ ಈಗ ಕೊನೆಗೆ ಬಂದು ಪೆಟ್ಟು ಕೊಟ್ಟಿರುವಂತದ್ದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಹೆಚ್ಚಳ ಮಾಡಿಕೊಂಡು ಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂತ ಪಾರ್ಟಿ, ನಾವು ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ, ಯಾರು ಶೋಷಿತರಿದಾರ, ಯಾರಿಗೋ ಯಾರಿಗೆ ನ್ಯಾಯ ಇಲ್ವ, ಯಾರಿಗೆ ಅವಕಾಶಗಳಿಲ್ವೋ ಅವರಿಗೆ ಅವಕಾಶಗಳನ್ನು ಕೊಡುವಂತ ಯೋಜನೆಗಳನ್ನು ಮಾಡಿಸಿಕೊಂಡು ಬಂದಿದ್ದೇವೆ. ನಾವು ವಿರೋಧ ಪಕ್ಷದಲ್ಲಿ ಇರುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯವಾದ್ರೆ ನೇರವಾಗಿ ಅದಕ್ಕೆ ನ್ಯಾಯವನ್ನು ಕೊಡುವಂತ, ಅವರ ಪರವಾಗಿ ನಿಲ್ಲುವಂತ ಮತ್ತು ಅದು ತಾರ್ಕಿಕ ಅಂತ್ಯಕ್ಕೆ ಕಾಣುವ ಮಟ್ಟಿಗೆ ಹೋರಾಟವನ್ನು ಮಾಡಿಕೊಂಡು ಬಂದಂತ ಪಾರ್ಟಿ. ಹಾಗಾಗಿ ಇದು ಮೊನ್ನೆ ಎಚ್ಚರಿಕೆಯ ಒಂದು ಹೋರಾಟವನ್ನು ಮಾಡಿದ್ದೆವು, ಇವತ್ತು ಮತ್ತೊಮ್ಮೆ ರಸ್ತೆ ತಡೆಯ ಮುಖಾಂತರ, ಒಂದು ಸಾಂಕೇತಿಕವಾದ ರಸ್ತೆ ತಡೆಯ ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ಮುಂದಿನ ದಿವಸಗಳಲ್ಲಿ ಅಧಿವೇಶನ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರು ಇದನ್ನು ವಿಧಾನಸೌಧದ ಒಳಗೆ ಕೂಡ ಇದನ್ನ ಹೋರಾಟವನ್ನು ಮಾಡಲಿಕ್ಕಿದ್ದಾರೆ. ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮರೆತು ಹೋಗಿರುವುದು ಭಾರತೀಯ ಜನತಾ ಪಾರ್ಟಿಯ ಹೋರಾಟ. ಭಾರತೀಯ ಜನತಾ ಪಾರ್ಟಿಯ ಯಾವುದಾದ್ರೂ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಅದು ನ್ಯಾಯ ಸಿಗುವವರೆಗೆ, ಆ ತಾರ್ಕಿಕ ಅಂತ್ಯ ಸಿಗುವವರೆಗೆ ಹೋರಾಟವನ್ನು ಮಾಡ್ತದೆ ಅನ್ನುವಂತ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಈ ಹೋರಾಟಕ್ಕೆ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅತ್ಯಂತ ಸ್ಪಷ್ಟವಾದ ಎಚ್ಚರಿಕೆ ಅಂತ ಕಾಂಗ್ರೆಸ್ ಇದನ್ನು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಇದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಈ ಪೆಟ್ರೋಲ್ ಬೆಲೆ ಇಳಿಕೆ ಆಗುವವರೆಗೆ ನಮ್ಮ ಕಾರ್ಯಕರ್ತರು, ನಮ್ಮ ಪಾರ್ಟಿ ಈ ಹೋರಾಟವನ್ನು ಮಾಡ್ತದೆ ಮತ್ತು ಮುಂದಿನ ದಿವಸಗಳಲ್ಲಿ ಇದನ್ನು ದೊಡ್ಡ ಜನಾಂದೋಲನದ ರೀತಿಯಲ್ಲಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಅಂತ ಹೇಳ್ತಾ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಸೈಕಲ್ ಜಾಥಾದ ಮುಖಾಂತರ ಹೋರಾಟ ಮಾಡಿದ್ರೆ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಹೋರಾಟವನ್ನು ಮಾಡ್ತದೆ. ಈ ಹಿಂದೂ ವಿರೋಧಿ, ಬಡವರ ವಿರೋಧಿ, ಭ್ರಷ್ಟಾಚಾರಿ ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೆ ನಮ್ಮ ಹೋರಾಟ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೆ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.